गोकर्ण महाबलेश्वर देवस्थान के भेटी वे देवस्थान अर्चक माजी सीएं कुमारस्वामी तड़ेदू निम्म ब्राह्मणर कुरित बेसर निम्म कुटुंबद मेले नमगे अभिमानविदे गोकर्णदल्लिये निम्म स्पष्टीकरण तिळिसि एंदु कुमारस्वामी अवरन्नु केळिद्दारे। बहुत बेजार ब्राह्मण विरोधी बहुत बेजार मत ना हिंग हेल्ते अंत बेजार कुटुंब नानु ब्राह्मण विरोधी ಹೇಳಿಕೆ ನೀಡಿಲ್ಲ। मुख्यमंत्री ಆಗಿದ್ದಾಗ ब्राह्मण समुदाय भवन के ಜಾಗ ಕೊಟ್ಟು ब्राह्मण अभिवृद्धि प्राधिकार रचने ಮಾಡಿದ್ದೇನೆ। सर्वे ಜನಾಃ ಸುಖಿನೋ ಭವಂತು ಎನ್ನುವ ब्राह्मणರು ನಮಗೆ ಬೇಕು ಎಂದು ಮಾಜಿ मुख्यमंत्री ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ। ಪಂಚರತ್ನ ಯಾತ್ರೆ ಹಿನ್ನೆಲೆಯಲ್ಲಿ ಕುಮಟಕ್ಕೆ ಆಗಮಿಸಿದ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ದೇವಸ್ಥಾನದ ಅರ್ಚಕರು ನಿಮ್ಮ ಹೇಳಿಕೆಯಿಂದ ಬೇಸರವಾಗಿದ್ದು ನಿಮ್ಮ ಕುಟುಂಬದ ಮೇಲೆ ನಮಗೆ ಅಭಿಮಾನವಿದೆ ಗೋಕರ್ಣದಲ್ಲಿಯೇ ನಿಮ್ಮ ಸ್ಪಷ್ಟೀಕರಣ ತಿಳಿಸಿ ಎಂದು ಕುಮಾರಸ್ವಾಮಿ ಅವರಿಗೆ ಕೇಳಿದ್ದಾರೆ। ಈ ವೇಳೆ ಮೇಲಿನಂತೆ ಸ್ಪಷ್ಟನೆ ನೀಡಿದ ಅವರು ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡುತ್ತೇವೆ ಹಿಂದೂ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಏನು ಮಾಡಿದ್ದಾರೆ ಗೊತ್ತಿದೆ ಬ್ರಾಹ್ಮಣ ಸಮುದಾಯಕ್ಕೆ ಬಿಜೆಪಿ ಏನು ಮಾಡಿದೆ ಹೇಳಿ ಎಂದು ಪ್ರಶ್ನೆ ಮಾಡಿದರು। ನಮಗೆ ಸಾವರ್ಕರ್ ಸಂಸ್ಕೃತಿ ಬೇಡ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಬ್ರಾಹ್ಮಣರು ನಮಗೆ ಬೇಕು ಎಂದರು। जनता परिवार हिंदू देवेगौड़ इले सुभाष चौक दल ना शाल सन्मान तंदर मुख्यमंत्री आदू आम प्राइम मिनिस्टर आदू चीफ मिनिस्टर आदि नम अग्रि खुशी निम्न आड़ खुशी तंदे मोन्े नम बेजार अद्र बहुत स्पष्टीकरण नमर को ನಾನು ಹೇಳ್ತಾ ಇದ್ದೀನಿ ಸರ್ವೇ ಜನೋ ಸುಖಿನೋ ಭವಂತು ಅಂತಕಂತ ಸಂಸ್ಕೃತಿ ಇರತಕ್ಕಂತ ಗಂಡ ಶೃಂಗೇರಿ ಮಠಕ್ಕೆ ಶೃಂಗೇರಿ ನಮ್ಮ ಚಂದ್ರಮಲೇಶ್ವರ ಟೆಂಪಲ್ ದಾಳಿ ಮಾಡಿದ್ರು ಆ ಸಂಸ್ಕೃತಿ ಬೇಡ ನಮಗೆ ಅಲ್ಲ ನೀವು ಅಂತ ಹೇಳಿದ್ದೀರಿ ದಕ್ಷಿಣ ಕರ್ನಾಟಕದವರು ಅಂತ ಹೇಳಿದ್ದೀರಿ ಅದು ನಮಗೆ ಖುಷಿ ಆಗಿದೆ ಎಚ್ ಡಿ ಕುಮಾರಸ್ವಾಮಿಗೆ ದೇವಸ್ಥಾನದಲ್ಲಿ ತಡೆದು ಬ್ರಾಹ್ಮಣ ವಿರೋಧಿ ಹೇಳಿಕೆಗೆ ಸ್ಪಷ್ಟನೆ ಕೇಳಿದ ಅರ್ಚಕ ನರಸಿಂ ಉಪಾಧ್ಯಾಯರಿಗೆ ಕರೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಾವು ಹೇಳಿದ್ದರಿಂದ ನಮ್ಮ ಮಾತಿಗೆ ಬೇಸರವಾಗಿಲ್ಲ ಎಂದು ತಿಳಿಸಿದರು। ಅಲ್ಲದೆ ಇದೇ ವೇಳೆ ಕುಟುಂಬದ ಸೌಖ್ಯದ ಬಗ್ಗೆ ಕುಶಲೋಪರಿ ವಿಚಾರಿಸಿದರು। ಇದೇ ವೇಳೆ ಪಂಚರತ್ನ ಯಾತ್ರೆಗೆ ಕುಮಟಾದ ಗೋಕರ್ಣಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಗೋಕರ್ಣ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ವೇಳೆ ಮಹಾಗಣಪತಿಯ ತಲೆಯ ಮೇಲಿಂದ ಹೂವು ಬಿದ್ದು ಪ್ರಸಾದವಾಗಿದೆ। ಬಳಿಕ ಕುಮಾರಸ್ವಾಮಿ ಕೈಮುಗಿದು ಪ್ರಾರ್ಥನೆ ಸಲ್ಲಿಸಿದರು। ಬಳಿಕ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಸ್ಥಾನದಲ್ಲಿರುವ ಆತ್ಮಲಿಂಗಕ್ಕೆ ಅರ್ಚಕರ ತಂಡದ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು। ನಾವು ಎಷ್ಟು ಸ್ಥಾನ ಗೆಲ್ಲುತ್ತೇವೆ ಎನ್ನುವುದು ಜನರು ನಿರ್ಧರಿಸುತ್ತಾರೆ, ಬಿಜೆಪಿ ನಾಯಕರು ನಿರ್ಧರಿಸುವುದಿಲ್ಲ। ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಹಂತದಲ್ಲಿ ರಥಯಾತ್ರೆ ಮಾಡಲಾಗುವುದು, ಜನಗಳ ಉತ್ತೇಜನ ಪ್ರೋತ್ಸಾಹ ಯಾತ್ರೆಗೆ ಇದೆ। ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು, ಚುನಾವಣೆ ವೇಳೆ ಕೆಲವರು ಪಕ್ಷ ಬಿಟ್ಟು ಹೋಗುವುದು ಕಾಮನ್, ಪಕ್ಷ ಬಲವರ್ಧನೆಗೆ ನನ್ನದೇ ರೀತಿಯಲ್ಲಿ ಸಂಘಟಿಸುತ್ತಿದ್ದೇನೆ ಎಂದರು। ವಿಸ್ಮಯ ನ್ಯೂಸ್, ಗೋಕರ್ಣ।